ಹಾಯ್ ಫ್ರೆಂಡ್ಸ್, ಇವತ್ತು ಸೊಪ್ಪು ಬೇಳೆ ಹಾಕಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ತೊಗರಿಬೇಳೆ 150 ಗ್ರಾಮ್ ಅಷ್ಟಿದೆ, ತೊಳೆದಿಟ್ಕೊಂಡಿದ್ದೀನಿ. ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಲೀಟ್ರ್ ನೀರಷ್ಟು ಹಾಕ್ಕೊಂಡು 3 ವಿಷರ್ ಬರೋ ತನಕ ಕೂಗಿಸ್ಕೋಬೇಕು. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದೆರಡು ಹಿಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ, ಒಂದು ಟೊಮೊಟೊ, ತರಕಾರಿ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ 3 ಸ್ಪೂನ್ ಅಷ್ಟು. ನಿಮಗೆ ನೋಡಿ ಹಾಕ್ಬಿಡಿ ಎಷ್ಟು ಬೇಕಷ್ಟು ಖಾರನ, ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ರುಬ್ಕೋಬೇಕು. ಇಷ್ಟು ಸಣ್ಣ ರುಬ್ಕೊಂಡಿದ್ದೀನಿ, 3 ವಿಷಲ್ ಬಂದಿದೆ, ಕುಕ್ಕರ್ ಓಪನ್ ಮಾಡ್ಕೋತಾ ಇದ್ದೀನಿ. ಸಾಕಿಷ್ಟು ಬೆಂದ್ರೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ, ಒಂದು 4-5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈ ಎಣ್ಣೆನ ನಾನು ಬಜ್ಜಿಗೆ ಯೂಸ್ ಮಾಡಿದ್ದೆ. ಎಣ್ಣೆ ಸ್ವಲ್ಪ ಕಾಯಬೇಕು. 1 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ, ಸಾಸಿವೆ ಸ್ವಲ್ಪ ಸಿಡಿಬೇಕು. ಒಂದು ಇಡಿಯಷ್ಟು ಬೆಳ್ಳುಳ್ಳಿನೇ ತೊಗೊಂಡಿದ್ದೀನಿ, ಸ್ವಲ್ಪ ಜಜ್ಜಿಕೊಂಡಿರಬೇಕು. ಸ್ವಲ್ಪ ಕರಿಬೇವು, ಒಂದು 4-5 ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಆದರೆ ಸಾಕು. ಸಾಕಷ್ಟು ಫ್ರೈ ಆದರೆ ಈರುಳ್ಳಿ ಹಾಕೋತಾ ಇದ್ದೀನಿ. ಮೀಡಿಯಂ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಡೀಪ್ ಫ್ರೈ ಬೇಕಿಲ್ಲ. ಸಾಕಷ್ಟು ಫ್ರೈ ಮಾಡ್ಕೊಂಡ್ರೆ ಟೊಮೊಟೊ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 3 ಮೀಡಿಯಂ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಸ್ಕೊಂಡಿದ್ದೀನಿ. ಟೊಮೊಟೊ ಮೆತ್ತಾಯ ತನಕನೂ ಫ್ರೈ ಮಾಡ್ಕೋಬೇಕು. ಸಾಕಷ್ಟು ಫ್ರೈ ಆದರೆ ಇವಾಗ ಸೊಪ್ಪು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಕೀರೆ ಸೊಪ್ಪು ತೊಗೊಂಡಿದ್ದೀನಿ, 5 ಕಟ್ಟಷ್ಟು ತೊಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊಪ್ಪು ಮೆತ್ತಾಯ ತನಕನೂ ಫ್ರೈ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ಫ್ಲೇಮ್ನ ಹೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೆತ್ತಕಾದ್ರೆ ಸಾಕು, ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಹುಳಿಗಳು ಮಾಡ್ಕೊತಾ ಇದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟವಾಗಿರೋ ಸೊಪ್ಪು ಯಾವ್ದು ಬೇಕಾದ್ರೂ ಹಾಕೋಬೋದು, ಅದರಲ್ಲೂ ಈ ಸೊಪ್ಪಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನೊಂದು ಸ್ವಲ್ಪ ಮೆತ್ತಕಾದ್ರೆ ಸಾಕು. ಸಾಕಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ರುಬ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ.
ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುವ ಮಾಡ್ಕೊಂಡ್ರೆ ಈ ಸಾಂಬಾರು ಮುದ್ದೆಗೆ ಚೆನ್ನಾಗಿರುತ್ತೆ, ಗಟ್ಟಿಗೆ ಮಾಡ್ಕೊಂಡ್ರೆ ರೊಟ್ಟಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸಾಕಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಬೇಯಿಸಿಕೊಂಡಿರೋಂಥ ಬೇಳೆ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಕುಕ್ಕರ್ಗೂ ಸ್ವಲ್ಪ ನೀರು ಹಾಕೊಂಡಿದ್ದೆ. ಹಾಗೆ ಜಾರ್ಗೂ ಸ್ವಲ್ಪ ನೀರು ಹಾಕೊಂಡು ತೊಳೆದಿಟ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಒಂದೆರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಈ ನೊರೆ ಹೋಗೋ ತನಕನೂ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಈಗ ನೊರೆ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ಈ ರೀತಿ ಆಗಬೇಕು. ಸಾಕು. ಇಷ್ಟ ಆದರೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಬೇಳೆ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.